ಇನ್ಸ್ಟಾ 360 ಮೌಂಟ್ ಬೇಕಾಗೈತಿ. ಬಟ್ ಇಲ್ಲಿ ಧಾರವಾಡದಾಗ ಯಾವ ಶಾಪ್ ಇಲ್ಲ ರೀ, ಅದ್ರ ಸಂಬಂಧ ನಾವೆಲ್ಲ ಹೊಂಟೈತಿಪ್ಪ ಫ್ಯಾಮಿಲಿ ಅಂತ ಒಬ್ರು ಪರಿಚಯದವ್ರ ಅಂಗಡಿಗೆ ಹೊಂಟೈತಿ. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ನಿಮ್ಗೆ ಸರ್ಪ್ರೈಸ್ ಕೊಡೋದಿತ್ತಲ್ಲ, ಮಮ್ಮಿಗೆ ಒಂದು ಮೊಬೈಲ್ ತೊಗೊಂಬಂದಿತ್ತು, ಮಮ್ಮಿಗೆ ಕೊಡ್ತಿಲ್ಲ ರೀ. ಅಲ್ಲಿ ನಡು ಒಂದು ಸ್ವಲ್ಪ ಮಳೆ ಬಂತು, ಮತ್ತೆ ಮಳೆ ಇಲ್ಲ, ಮುಂದೆ ಕ್ಲೌಡ್ಸ್ ಕಾಣಕತ್ತಿದ್ರಿಪ್ಪ ಅಂತ ಖುಷಿ ಆಗತ್ತೈತಿ ಹೇಳ್ರಿ. ನೋಡ್ರಿ ಅಲ್ಲೇ ಫ್ಯಾಮಿಲಿ ಕ್ಲೌಡ್ಸ್ ಫುಲ್ ಬ್ಲೂ ಬ್ಲೂ ಬ್ಲೂ. ಚೀಲ ಚೀಲ ಮಾಡ್ಕೊಡಿ ಈಗ, ಅದನ್ನ ಹೋಲ್ಸ್ಕೊಂಬೋಗ್ತು ರೀ. ಅಂತಂದ್ರೆ ಒಂದು ಗೋಪುರ ಮೌಂಟ್ ತೊಗೊಂಡೈತಿ, ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಐಟಮ್ಸ್ ತೊಗೊಂಡೈತಲ್ರಿ. ಆ್ಯಂಡ್ ಮಮ್ಮಿದು 22 ತಾರೀಕು ಅಂತ ಐತ್ರಿ, ಬಟ್ ಆ್ಯಕ್ಚುಲಿ ಇರೋ 25 ಅದರ ಸಂಬಂಧ ಫುಲ್ಲಿಂಗ್ ಕಟ್ ಮಾಡಕ್ ಬೇ ಎಲ್ಲ ಟಾಪಿಕ್ ಕೊಡಂಗಿದ್ದೆ. ಸ್ವಲ್ಪ ಮಂದಿ ಹುಡುಗಿ ಬಗ್ಗೆ ಮಾತಾಡ್ರಿ, ಸ್ವಲ್ಪ ಮಂದಿ ದೋಸ್ತರ ಬಗ್ಗೆ ಮಾತಾಡ್ರಿ. ಬಗ್ಗೆ ಮಾತಾಡೋಣ, ನಮ್ಮ ಅಣ್ಣ ಎರಡು ಹೊಟ್ಟಿ. ಸೊ ಹೇಳ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನಿದ್ದ ಹುಡುಗ ಪ್ರಜ್ಞೆ ಇಂದ ನೀವು ಎಪಿಸೋಡ್ಸ್ ಸೀರಿಯಸ್ ಆಫ್ ಫ್ಯಾಮಿಲಿ ಅಂತಂದ್ರೆ ಸ್ಕೂಲ್ ಹೋಗಿದ್ದೀರಿಪ್ಪ ಅಂತ ಮಮ್ಮಿ ಸ್ಕೂಲಿಗೆ ಬಿಡಕ್ಕೆ ಆ್ಯಂಡ್ ಬಿಡಕ್ಕೆ ನಮ್ಮ ಮಮ್ಮಿ ಸ್ಕೂಲಿಗೆ ಬಿಡ್ತೆ, ಯಾಕಂದ್ರೆ ಮಮ್ಮಿಯವ್ರದ್ದು ಎಕ್ಸಾಮ್ ಐತಿ ಮತ್ತು ಲೇಟ್ ಆಗೈತೆ ಅಂತ ಒಂದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದಿಲ್ಲ. ಬಿಡಕ್ಕೆ ನಾವು ಬಿಟ್ಟು ಬಂದೆ ಆ್ಯಂಡ್ ಇಲ್ಲದ ನಮ್ಮಪ್ಪಣ್ಣ. ಏನಾದಪ್ಪಣ್ಣ ಏನಾತ ಹಂಗೆ ಖರ ಕರ್ಕೊಂಡು ಹೊರಗೋಗುನೇ ಹೊರಗೋಗುನೇ ನೀ ಬಹು ಅಂದ್ರೆ ಅಷ್ಟು ಕರ್ಕೊಂಡು ಹೋಗ್ತೇನೆ ಹೊರಗೋಗುನೇ. ಹಾಂ ಎಲ್ಲಿ ಹೋಗುನ ಎಲ್ಲಿ 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 ಐ ಓನಾತ ಅಯ್ಯೋ ಮಣ್ಣ ಅಡು ಮಣ್ಣ ಬಂದದಳಿ ಅಂಡ್ ಬರ್ರಿ ಅಪ್ಪಣ್ಣ ಕರ್ಕೊಂಡು ಹೋಗ್ಬರ್ನಂತೆ. ಆ್ಯಂಡ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈ ವ್ಲಾಗ್ ಯಾವಾಗ ನೋಡ್ತಿರ್ತೀರಿ, ಇನ್ ಕೇಸ್ ಮುಂಜಾನೆ ನೋಡತ್ತೀರಿ ಗುಡ್ ಮಾರ್ನಿಂಗ್, ಮಧ್ಯಾಹ್ನ ನೋಡತ್ತೀರ ಅಂದ್ರೆ ಗುಡ್ ಆಫ್ಟರ್ನೂನ್, ಆ್ಯಂಡ್ ಈವ್ನಿಂಗ್ ನೋಡತ್ತೀರ ಅಂದ್ರೆ ಗುಡ್ ಈವ್ನಿಂಗ್, ರಾತ್ರಿ ನೋಡ್ತೀರ ಗುಡ್ ನೈಟ್. ಆ್ಯಂಡ್ ಬರ್ರಿ ಅಪ್ಪಣ್ಣ ವಾಕ್ ಕರ್ಕೊಂಡು ಹೋಗ್ಬರ್ನ, ಹೋಗೋಣ ಸಿಗ್ತಾನಂತೆ. ನೀನು ಬಾವ ನೀನು ಬಾ ಕುಕ್ಕಿ, ನಮ್ಮ ಕುಕ್ಕಿ ಅಂತ ರೀ, ಯಾರ್ಯಾರು ಹೊಸದಾಗ ನೋಡ್ತೀರಿ ನೋಡ್ಕೊಂಬಿಡ್ರಿ. ಈ ಕುಕ್ಕಿ ಅಂತ್ರಿ ಇವ ಅಪ್ಪಣ್ಣ ರೀ, ಈಕಿ ನಮ್ಮ ಆರು ಅಲ್ಲಿ ಹಳದಿ ಕಲರ್ ಹೊರಗೆ ನಾನು ಐತಲ್ಲ ಶಿರಾನ್, ಆ್ಯಂಡ್ ದಿಸ್ ಇಸ್ ಕೀರಾ. ಆ್ಯಂಡ್ ಯಾರು ಹೊಸದಾಗ ನೋಡತ್ತಿರಿ ಬ್ಲಾಗ್ ಅವರಿಗೆ ಬಡ ಬಡ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆ್ಯಂಡ್ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ಬಿಡ್ರಿ ಯಾರು ಹೊಸದಾಗಿ ಬಂದಿರಿ ಬ್ಲಾಗ್ ನೋಡಕ್ಕೆ. ಆ್ಯಂಡ್ ಬರೀ ಫ್ಯಾಮಿಲಿ ಒನ್ ಅವರ್ ಲೇಟರ್ ಇಲ್ಲಿ ಏನ್ರಿಪ್ಪ ಅಂತಂದ್ರೆ ಮಸ್ತ್ ಅಪ್ಪಣ್ಣ ಗಿಪ್ಪಣ್ಣ ಆಗೋದು, ಏನೇನು ವಾಕಿಂಗ್ ಕರ್ಕೊಂಡು ಹೋಗೋದಿತ್ತು, ವಾಕ್ದು ಕರ್ಕೊಂಡು ಹೋಗೈತಿ, ಅದಕ್ಕೆ ತಿನ್ನಕ್ಕೆ ಏನು ಹಾಕೋದಿತ್ತು, ಪ್ರತಿಯೊಂದು ಮುಗಿದೈತಿ, ವ್ಲಾಗ್ ಎಡಿಟ್ ಆಗೈತೆ, ಅಪ್ಲೋಡ್ ಆಗೈತೆ, ಎಲ್ಲ ಕೆಲಸ ಮುಗಿದೈತಿ ರೀ. ಆ್ಯಂಡ್ ಈಗ ಒಮ್ಮೆ ಸಡನ್ ನೆನಪು ಏನು ಬಂತ್ರಿಪ್ಪ ಅಂತಂದ್ರೆ ಚಿನ್ನಿಗೆ ಮತ್ತು ಮಂದಾರಂದ ಹೆಲ್ಮೆಟಿಗೆ ಗೋಪುರ ಮೌಂಟ್ ಮತ್ತು ಇನ್ಸ್ಟಾ 360 ಮೌಂಟ್ ಬೇಕಾಗೈತಿ. ಬಟ್ ಇಲ್ಲಿ ಧಾರವಾಡದಾಗ ಯಾವ ಶಾಪ್ ಇಲ್ಲ ರೀ, ಅದ್ರ ಸಂಬಂಧ ನಾವೆಲ್ಲ ಹೊಂಟೈತಿಪ್ಪ ಫ್ಯಾಮಿಲಿ ಅಂತ ಒಬ್ರು ಪರಿಚಯದವ್ರ ಅಂಗಡಿಗೆ ಹೊಂಟೈತಿ. ಈಗ ಫಸ್ಟಿಗೆ ಎಲ್ಲ ಬೇಕ್ರಿ ಅಂತ ಹುಬ್ಳಿಗೆ ಹೋಗ್ಬೇಕು, ಹುಬ್ಳಿಯಿಂದ ಅಲ್ಲೊಂದು ಸ್ವಲ್ಪ ಮುಂದೆ ಅದು ಊರ ಕಡೆ ಏನೋ ನಿಯರ್ ಬೈ ಊರ ಕಡೆ ಐತಂತ ಶಾಪ್, ಅಲ್ಲಿ ಹೋಗ್ಬೇಕಾಗೈತಿ ಈಗ ನಾವು. ಅದರ ಸಂಬಂಧ ಬರಿ ಈಗ ಮಳೆಯಾಗ ನಾನು ಗೊಬ್ಬರ ತೆಗಿಬೇಕಂತ ಮಾಡಿತ್ತೆ, ಮೊದಲ ಗೊಬ್ಬರ ನಂದಲ್ಲರಿ, ಮತ್ತು ಸುಮ್ಮನೆ ರಿಸ್ಕ್ ಅದಕ್ಕೆ ಬಿತ್ತಗಿತ್ತು, ಮಳೆಯಾಗಿನ್ರ ಹೆಚ್ಚು ಕಮ್ಮಿ ಆಯ್ತು, ಅದೊಂದು ಹೆದರಿಕೆ. ಆ್ಯಂಡ್ ಅದ್ರ ಸಂಬಂಧ ವೇಟ್ ಮಾಡತ್ತಿತ್ತು, ಬೈಕ್ ತೊಗೊಂಡೊಂಟಿತ್ತು, ಬಟ್ ಸಡನ್ ಪ್ಲ್ಯಾನ್ ಕ್ಯಾನ್ಸಲ್ ಆಗೈತಿ, ಮಂದಾರ ಕಾರ್ ತೊಗೊಂಡು ಹೋಗೋಣ ಅಂತ. ನಾನು ಸಂ ಕಾರ್ ತುಂಬ್ರಕ್ಕೆ ಹೋಗ್ಯಾನೆ, ಯಾಕಂದ್ರೆ ನಮ್ಮ ಶಿರೋನದ್ದು ವೈಪರ್ ವರ್ಕ್ ಆಗತ್ತಿಲ್ಲ, ಆಮೇಲೆ ರೈಟ್ ಇಂಡಿಕೇಟರ್ ವರ್ಕ್ ಆಗತ್ತಿಲ್ಲ, ಸುಮಾರು ರಿಸ್ಕ್ ಬೇಡ ಅಂತಂದು. ಆ್ಯಂಡ್ ಕಾರ್ನಾಗ ಹೋಗೋಣ, ಅದೇನೇನು ಇವ್ರು ಚಿನ್ ಮೌಂಟ್ ತೊಗೊಂತಾರಲ್ರಿ, ತೊಗೊಂಡು ವಾಪಸ್ ವಾಪಸ್ ಹಡಗ್ ಬರ್ನೆ. ಆ್ಯಂಡ್ ಆದ್ಮೇಲೆ ಇವತ್ತು ಮತ್ತೆ ಸಂಜೆ ಮುಂದೆ ಬೆಳಗಾವಿ ಹೋಗೋದಾಗೈತೆ, ಅದು ಏನು ವರ್ಕೌಟ್ ಆಗೈತಿಲ್ಲ ಅದು ನನಗೆ ಗೊತ್ತಿಲ್ಲ. ಆ್ಯಂಡ್ ಓ ಫಾರ್ ದ ಬೆಸ್ಟ್ ಫ್ಯಾಮಿಲಿ, ಆ್ಯಂಡ್ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಐತೆ ನನಗೆ ಅದ್ರ ಸಂಬಂಧ. ಆ್ಯಂಡ್ ಬರೀ ಫ್ಯಾಮಿಲಿ ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಈಗೇನು ತೊಗೊಂಡೈತ್ರಿ ಅಂತಂದ್ರೆ ಒಂದು ಗೋಪುರ ಮೌಂಟ್ ತೊಗೊಂಡೈತಿ, ಅದ್ರ ಜೊತೆ ಇನ್ನೊಂದು ಸ್ವಲ್ಪ ಐಟಮ್ಸ್ ತೊಗೊಂಡೈತಿ, ಅದ್ರ ಜೊತೆ ಶೂಸದ ರೇನ್ ಕವರ್ ಇದು ಇದು, ಆಮ್ಯಾಗ ಅದ್ರ ಜೊತೆ ಇನ್ಸ್ಟಾ 360 ಸಂಬಂಧ ಮೌಂಟ್ ಚಿನ್ ಮೌಂಟ್ ತೊಗೊಂಡೈತಿ, ಚಿನ್ ಮೌಂಟ್ ಅದ್ರ ಜೊತೆ 360 ಅಟ್ಯಾಚ್ಮೆಂಟ್, ಆ್ಯಂಡ್ ಇನ್ನೊಂದು ಸ್ವಲ್ಪ ಹಂಗೆ ಸಣ್ಣ 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 ಐಟಮ್ಸ್ ತೊಗೊಂಡೈತ್ರಿ, ತೊಗೊಂಡೈತಲ್ರಿ ತೊಗೊಂಡ್ರಿ. ಹಾಂ ಅಲ್ಲ ಮತ್ತೆ ಹಿಡಿತೀನಿ ಬರೀ, ಮತ್ತು ಶಮ್ಮಣ ಬಂದಿದ್ದು ಇದೊಂದು ಕೆಲಸ ಸಂಬಂಧ ಬಂದಿದ್ದು, ಅದಕ್ಕೆ ಬೈಕ್ ತೊಗೊಂಬರ್ಬೇಕಂತ ಮಾಡಿದ್ವಿ ನಾವು. ಬಟ್ ಅದು ನಾವು ಗಾಡಿ ತೆಗೆದಾಗ ಮಳೆ ಹೊಡಕತ್ರಿ, ನಾವು ಗಾಡಿ ಐಟಮ್ ಆಗಿ ಮಳಿನ ಇಲ್ರಿ, ಅಲ್ಲಿ ನಡು ಒಂದು ಸ್ವಲ್ಪ ಮಳೆ ಬಂತು, ಮತ್ತು ಮಳೆ ಇಲ್ಲ, ಮುಂದೆ ಕ್ಲೌಡ್ಸ್ ಕಾಣಕತ್ತಿದ್ರಿಪ್ಪ ಅಂತ ಖುಷಿ ಆಗತ್ತೈತಿ ಹೇಳ್ರಿ, ತೋರ್ಸೇನೆ ಬರೀ. ನೋಡ್ರಿ ಎಲ್ಲ ಫ್ಯಾಮಿಲಿ ಕ್ಲೌಡ್ಸ್ ಫುಲ್ ಬ್ಲೂ 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 ಬ್ಲೂ, ಹಿಂಗೆ ಇತ್ತಂದ್ರೆ ವೆದರ್ ಇನ್ನೂ ಚಲೋ ಬೇಕಾದ್ರೆ ಮಳೆ ಬರಲಿಲ್ಲ ಅಂದ್ರು, ಬಟ್ ಬಿಸಿಲು ಇತ್ತಂದ್ರೆ ತೀರಾ ಬಿಸಿಲು, ಮಳೆ ಹೊಡಕತ್ತು ಪೂರ ಮಳೆ, ಹಿಂಗೆ ಬಂದು ಹಿಂಗೆ ಹೋದ್ರೆ ನಡೀತೈತ್ರಿಪ್ಪ ನಮ್ಗಂತೂ ಖುಷಿ. ನೋಡ್ಬೋದು ನೀವು ಕ್ಲೌಡ್ಸ್ ಏನು ಗಿಚ್ಚು ಕಾಣಕತ್ತಿಲ್ಲ, ಅಷ್ಟೇ ಗಾಡಿ ತಗೊಂಡ ಸೀದಾ ಹೋಗಿ ಒಂದು ರೌಂಡ್ ಚಿತಲ್ ಪತಲ ಅಂತ ಜಗ್ಗಾಡ್ಕೊಂಡ ಜುನ್ 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 ಅಂತಂದು ಹೋಗಿ ಬಂದ್ಬಿಡ್ಬೋದ್ರಿ.
ನಡ್ರಿ ಫ್ಯಾಮಿಲಿ ಮಸ್ತ್ ಎಂಜಾಯ್ ಮಾಡೋಣ ಅಂತಂದೆ. ಅಂತಂದ್ರೆ ಏನೇನ್ ಶಾಪಿಂಗ್ ಇತ್ತಲ್ರಿ ಅದೆಲ್ಲ ಮುಗ್ದೈತಿ. ಅಂಡ್ ಅದಾದ್ಮೇಲೆ ಅಲ್ಲಿ ಇದ್ರ ಕಡೆ ಬಂದಿದ್ದೀರಿ ಮೋಮೋಸ್ ಕಡೆ, ಮತ್ತೆ ಮೋಮೋಸ್ ಅದು ತಿಂಡಿ ಈಗೆಲ್ಲ ಹೊಂಟೇರಿಪ್ಪ ಫ್ಯಾಮಿಲಿ ಅಂತ ವಾಪಸ್ ಧಾರವಾಡಕ್ಕೆ. ನೀ ಚಿಕನ್ ತಿಂದಿ, ನಾವ್ ಇಬ್ರು ವೇಸ್ ತಿಂದಿವಿ. ಧಾರವಾಡದಿಂದ ಎಲ್ಲಿ ಹೋಗ್ಬೇಕ್ರಿ ಅಂತ ಬೆಳಗಾವಿಗೆ ಹೋಗ್ಬೇಕು, ಬೆಳಗಾವಿಯಿಂದ ಮತ್ತೆ ಎಲ್ಲಿ ಬರ್ಬೇಕ್ರಿ, ಮತ್ತೆ ಧಾರವಾಡಕ್ಕೆ ಬರಕ್ರಿ. ಯಾಕಂದ್ರೆ ಮನ್ಯಾಗ ಮುಕ್ಕೋಬೇಕಿಲ್ರಿ, ಮತ್ತೆ ಇದು ಬರತ್ತಾವ್ರಿ. ನಂಗೆ ಈಗ ಹೋಗು ಮುಂದೆ ನಿದ್ದೆ ಬರತೈತಿ. ಬಟ್ ಇನ್ ಕೇಸ್ ಬೈಕ್ ತೊಗೊಂಬಂದಿದ್ವಿ ಅಂದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಭಾಳ ದೊಡ್ಡ ಬ್ಲಾಗ್ ಆಗ್ಬಿಡ್ತೈತ್ರಿ. ಯಾಕಂತಂದ್ರೆ ನಿಮ್ಗೆ ಆ ಸಲ ಟಾಪಿಕ್ ಕೊಡಂಗಿದ್ದೆ, ಸ್ವಲ್ಪ ಮಂದಿ ಹುಡುಗಿ ಬಗ್ಗೆ ಮಾತಾಡ್ರಿ, ಸ್ವಲ್ಪ ಮಂದಿ ದೋಸ್ತರ ಬಗ್ಗೆ ಮಾತಾಡ್ರಿ. ಬಗ್ಗೆ ಮಾತಾಡೋಣ ನಮ್ಮ ಅಣ್ಣ ಯಾಡ್ ಹೊಟ್ಟಿ. ನೈಸ್ ಅದಾದ್ಮ್ಯಾಗ ಹುಡುಗ್ಯಾರಿಗ ಬಾಯ್ ಬೆಸ್ಟ್ ಫ್ರೆಂಡ್ ಇರ್ಬೇಕು ಬ್ಯಾಡ ಅಂತಾನು ಟಾಪಿಕ್ ಕೊಟ್ಟಿದ್ರಿ. ಬಹಳ ಖುಷಿ ಆಗಿತ್ತು ನನಗೆ ಟಾಪಿಕ್ ಕೇಳಿ. ನಮ್ಮ ಆಲ್ರೆಡಿ ತಲೆ ಒಳಗೆ ಬಂದ್ಬಿಟ್ಟಿದ್ರು ಮಾತಾಡ್ಬೇಕಂತ ಮನ್ಸಿಲೆ ಮಾತಾಡ್ತೇನೆ. ಮತ್ತ ಸ್ಕ್ರಿಪ್ಟ್ ಗಿಫ್ಟ್ ಅದು ಮಾಡಂಗಿಲ್ಲ, ಮನ್ಸಿಲೆ ಉಕ್ಕಿ ಬರ್ತದ್ರ ತಕ್ಕ 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 ಅಂತಂದೆ. ಬಟ್ ಸೀನ್ ಏನಾಗ್ಬಿಡ್ತಿರಿ, ಇವ್ರ ಬೈಕ್ ಬೇಡ ಕಾರ್ನಾಗ ಹೋಗೋಣ ಅಂತಂದ್ರೆ ಈಗ ನೋಡಿದ್ರೆ ಒಂದ್ ಹನಿ ಮಳಿ ಬಡವಲ್ತ್ರಿ, ದೇವ್ರಿಗೆ ಗುರುತಾಗ್ಬಿಟ್ಟಿರ್ತೈತಿ. ಇದು ಇನ್ ಬಾಳ ದೊಡ್ಡ ಮಾತಾಡ್ತಾ ನೀವು ಬ್ಯಾಡ್ತಡಿ ಬೈ ಅಂತಂದ ಕಾರ್ನ ಕಳಿಸ್ಬಿಟ್ಟು. ನಮ್ಗೆ ಏನ್ ಮಾಡಕ್ ಎಲ್ಲ ದೇವ್ರ ಇಚ್ಛೆ ನೋಡ್ರಿಪ್ಪ ಫ್ಯಾಮಿಲಿ, ಹಣೆ ಬರಹದ ಇಚ್ಛೆ ಇಲ್ಲ. ಬರೀ ಫ್ಯಾಮಿಲಿ ಸ್ಟೇಟಿವ್ನ ಆಗಿರಿ. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಬಂದೈತ್ರಿ ಜಸ್ಟ್ ಮನಿಗೆ. ಡಿಗ್ನಾಕ್ಸ್ ಎಲ್ಲಿ ಹೋಗ್ಬೇಕ್ರಿ ಅಂತ ನಿಮ್ಗೆ ಗೊತ್ತಾಯ್ತಲ್ಲ, ಅಲ್ಲಿ ಹೋಗಕ್ಕೆ. ನಿಮ್ಗೆ ಕರ್ಕೊಂಡು ಹೋಗಿಲ್ಲಪ್ಪ ಮುಂಜಾನಿಂದ. ಅಯ್ಯೋ ನನ್ನ ಬಂಗಾರಿ ಪಪ್ಪ ಅದಾರನ್ನ ತಡಿ. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ನಿಮಗೆ ಸರ್ಪ್ರೈಸ್ ಕೊಡೋದಿತ್ತಲ್ಲ, ಮಮ್ಮಿಗೆ ಒಂದು ಮೊಬೈಲ್ ತೊಗೊಂಬಂದಿತ್ತು, ಮಮ್ಮಿಗೆ ಕೊಡ್ತಿಲ್ರಿ. ಅದರ ಸಂಬಂಧ ಈಗ ಕೊಡೋಣ. ಅದರ ಸಂಬಂಧ ಮಮ್ಮಿದ ಬರ್ತಡೇ 25 ಐತಿ. ಬಟ್ ನಮ್ಮ ಮಮ್ಮಿಗೆ ಮೊಬೈಲ್ ತೊಗೊಂಬಂದಿದ್ದೆ ನಾನು, ಪಪ್ಪಾಗೂ ತೊಗೊಂಡೇನಿ, ಮಮ್ಮಿಗೂ ತೊಗೊಂಡೇನಿ. ಮೊದಲಿಗೆ ಮಮ್ಮಿ ಕೊಡೋಣ ರೆಡ್ಮಿ 13, ಆ್ಯಂಡ್ ಪಪ್ಪಾಗ ನಾಳೆ ಕೊಡೋಣ ಅಂತ. ಗ್ರಾಮದ ಹಿಡಿ ತೆಗಿ ಬಡಕ್ನ ಇಲ್ಲೇ ಬಾರಿ ಬಿಡ. ಅಂಡ್ ಮಮ್ಮಿದು 22 ತಾರೀಕು ಅಂತ ಐತ್ರಿ, ಬಟ್ ಆಕ್ಚುಲಿ 25. ಅದರ ಸಂಬಂಧ ಕೂಲಿಂಗ್ ಕಟ್ ಮಾಡಕ್ಬಿ. ಎದಕ್ಕಂತಂದ್ರೆ 5000 mAh ಬ್ಯಾಟ್ರಿ ಐತಿ. ಒಬ್ರು ಯಾರೋ ಕಮೆಂಟ್ ಮಾಡಿದ್ರು ನಂಗೆ ರೆಡ್ಮಿ 13 ತೊಗೊರಿ ಅಂತ. ಆಮೇಲೆ ವಿಜಿಯನ್ನು ತೊಗೊಂಡಿದ್ದ ಅಂತ, ವಿಜಿಯನ್ನು ಚಲೋ ಐತಿ ಅಂತಂದ. ಫಾಸ್ಟ್ ಚಾರ್ಜಿಂಗ್ ಐತಿ, ಎಲ್ಲ ಐತಿ, ಕ್ಯಾಮ್ರಾ ಐತಿ, ರಿಂಗ್ ಲೈಟ್ ಇದ್ದಂಗೆ ಐತಿ, ಮತ್ತು ಫೋಟೋ ಗಿಟ್ಟು ಹೊಡ್ಸ್ಕೊಳಕ್ಕೆ ಹೆಣ್ಮಕ್ಳಿಗೆ. ಅದ್ರ ಸಂಬಂಧ ದಿಸ್ ವಾಸ್ ಬೆಟರ್. ಎಷ್ಟು ಜಿ ಬಿ ರ್ಯಾಮ್ ಐತಿ, 128 GB ಸ್ಟೋರೇಜ್ ಐತಿ. ಹಾಂ ಹಾಂ, ಒಮ್ಮೆ ತೊಗೊಂಡ್ಕೊಳ್ಳೇನೆ ಶುರು ಹೋಗ್ತೈ, ಕತಮ್ ಹೋಗಿ ಅಂತ ಬಿಳಿಸ್ಗಿಟ್ಟು ನೋಡ್ತಾರಲ್ಲ ಅಂತ. ಶಬಾಶ್. ಅದರ ಕವರ್ ಗಿವರದು ಐತಿ, ಹಿಂಗೆ ಮಾಡ್ಬೇಕದ ಮೊಬೈಲ್. ಹಾಂ, ನೀಲಿ ಕಲರ್ದೆ ಇದು ಓಪನ್ ಮಾಡೋದನ್ನ ಕವರೆ. ಪಿಂಕ್ ಕಲರ್ ಬೇಕಿತ್ತನ, ಮತ್ತೆ ಹುಡುಗಿಯರಿಗೆ ಚಾಯ್ಸ್ ಇರ್ತೈತೆ. ಮತ್ತೆ ಮೊದಲೇ ರೆಡ್ಮಿ ಪವರ್ಡ್ ಬೈ ಆಂಡ್ರಾಯ್ಡ್. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಏನು ಮಾಡತೈತಿ, ಮೊಬೈಲ್ ಸೆಟ್ ಮಾಡತೈತಿ. ಆ್ಯಂಡ್ ಹಿಂಗೆ ಐತಿ ಇದು ಕಲರ್ ಫುಲ್ ಮಸ್ತ್ ಅಂದ್ರೆ ಮಸ್ತ್ ತಡ್ರಿ. ಏನೇನು ಐತಿ ಎಲ್ಲ ಸೆಟ್ ಗಿಟ್ಟದು ಮಾಡಿ ಸಿಗ್ತೈತೆ ಅಂತ. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತ ಮಸ್ತ್ ಮಮ್ಮಿಗೆ ಸರ್ಪ್ರೈಸ್ ಕೊಟ್ಟೈತಿ. ಮಮ್ಮಿದ ಬರ್ತಡೇ ಇರೋದು 25 ತಾರೀಕು, ಬಟ್ ಸ್ಕೂಲ್ ಒಳಗೆ 22 ತಾರೀಕು ಅಂತ ಐತಿ. ಅದಕ್ಕೆ ನಾವು 25 ಸೆಲೆಬ್ರೇಟ್ ಮಾಡತೈತಿ. ಇದು ಪ್ರೀ ಬರ್ತಡೇ ಸರ್ಪ್ರೈಸ್ ರೀ ಮಮ್ಮಿಗಿದೆ ನಮ್ಮ ಕಡೆಯಿಂದ. ಆ್ಯಂಡ್ ನಾನು ಚಿನ್ನಿ ಕೂಡಿ ಕೊಟ್ಟೈತಿ, ಅದು ಪಪ್ಪಾಗೂ ಕೊಟ್ಟೈತಿ. ಪಪ್ಪ ಅಂದೆ ಗುರುತಿಲ್ಲ ಪಪ್ಪಾಗೆ, ಪಪ್ಪ ಕೊಂಡ್ಕೊಂತೈತಿ. ಬಟ್ ಅದೆಲ್ಲ ಐತಂದ್ರೆ ಅವ್ರದ್ದು ಒಡೆದು ಹೆಂಗೆ ಅವ್ರದ್ದು ಹೆಂಗೆ ಆಯ್ತು ಆಮ್ಯಾಗ ತೋರಿಸಿದ್ದು ಎಲ್ಲ ಮಮ್ಮಿದ ಹೆಂಗೆ ಹೊಡೆದಿತ್ತು ಆದಿ ಅಷ್ಟು ವರ್ಷದ ಎಲ್ಲ ಆಮ್ಯಾಗ ತೋರಿಸೋನಂತೆ. ಅವ್ರು ಚಾರ್ಜ್ ಬರಕ್ಲ ಚಿಕ್ಕಮಂಗ್ಳೂರಿಗೆ ಬರ್ತದೆ. ಬಟ್ ಈಗ ಚಿಕ್ಕಮಂಗ್ಳೂರು ಟ್ರಿಪ್ ಏನಾಗೈತಿರಪ್ಪ ಅಂತ, ರೋಡ್ ಏನೋ ಬಂದಾಗ್ಯಾವಂತೆ. ನಂಗೆ ಭಾಳ ಮಂದಿ ಯೂಟ್ಯೂಬ್ ಫ್ಯಾಮಿಲಿದವ್ರು ಎಲ್ಲರೂ ಮಿಸ್ ಮಾಡತ್ತಾರೆ. ಸುತ್ತಮುತ್ತಲು ಕೊಸ್ಲಿ ಏರಿಯಾ ಏನೇನೈತಲ್ರಿ, ಅವ್ರ ಸಂಬಂಧ ಪ್ರೇ ಮಾಡಿರಿ ಅಪಘಾತ ಗಿಪ್ಘಾತ ಅದು ಆಗ್ಲಾರ್ದಂಗೆ. ಆ್ಯಂಡ್ ಬರೀ ಫ್ಯಾಮಿಲಿ ಚಾಗಿ ಅದು ಕೊಡ್ತಾ ಸೀದಾ ಶವ್ ಮುಣ ಬಳಗೋ ಶವ್ ಮುಣ ದಾಡ್ಬಾರ್ದಂತೆ.
2000 years later. ಯಾರ ಕಡೆ ಬರ್ತಾ? ನನ್ನ ಕಡೆ. ಓ ನಾ ಬಂಗಾರಿ. ಯಾರ ಕಡೆ ಬಂದ್ಲ? ನನ್ನ ಕಡೆನು ಬಂದ್ಲ. ನಾ ಕರ್ದೆ. ಆ್ಯಂಡ್ ಇದೆ ನೋಡ್ರಿ ಮಮ್ಮಿದ ಫೋನ್, ರೆಡ್ಮಿ 13 5G. ಆ್ಯಂಡ್ ಈ ಪಪ್ಪ ಬ್ಲ್ಯಾಕ್ ಕಲರ್ ರೆಡ್ಮಿ 13 5G. ಇದು ಮಮ್ಮಿದೆ, ಇದು ಪಪ್ಪ ಫೈನಲಿ ಕೊಟ್ಟೆ. ಒಂದು ಸೆಕೆಂಡ್, ಹ್ಯಾಪಿ ಬರ್ತದೆ. ಇವತ್ತು ಹೋಗಿದ್ವಲ್ರಿ ಚಿನ್ನಿದೊಂದು ಸ್ವಲ್ಪ ಐಟಮ್ ತೊಗೊಂಬರಕ್ಕೆ, ಅದನ್ನು ಕುಕ್ಕಿ ಕಟ್ ಮಾಡಿಬಿಟ್ಟಾಳ. ಹಿಡ್ರಿ ಹಿಡ್ರಿಕಿನ್ ಹಿಡ್ರಿ ಹಿಡ್ರಿ ಹಿಡ್ರಿಕಿನ್ ಡಿಚ್ಚಂಗ್ ಡಿಚ್ಚಂಗ್ ಹೋಗ್ಯಾವ. ತೋರ್ಸೆ ತೋರ್ಸೆ. ಬಾರೆ ಮಂಗೇರಿ ಬಾಲೆ ನೀನೆ ಬಾಲಿ ಬಾರ ನನ್ನ ಬಂಗಾರಿ ಬಾರ ಅಕ್ಕಿನಿಕ ನನ್ನ ಕಡೆ ಬಿಟ್ಟು ನೋಡಿ ಕದರ್ ತೋರ್ಸನ್ ಹಾಕಿದೆ. ಮಾಡ್ಕೊಡಿಗದ ಕೆಸರಲ್ಲ ರಕ್ತದ ಬಂದಲ ನನ್ ಇಕಡ ಬಾರ್ರೆ ಬಂಗಾರಿ ಬಾಯ್ತಾಗ ಈ ಕಡೆ ಟಚ್ ಕೊಡ್ತೇನೆ. ಈ ಕಡೆ ಬಂದರ ಬಾನಿ ಜಗತ್ತೇನೆ ಹೆಂಗ್ ದಿಕ್ತೀರಿ? ಇತ್ತು ಏನ್ರಿಪ ಅಂತಂದ್ರೆ ಕುಕ್ಕಿ ಆಗಿದೆ ನಿನ್ನ ಸಾಮಾನದು ಕರೆದು ಬಿಟ್ಟಾಳೆ. ಅಯ್ಯೋ ನನ್ ತಡಪತಿನ ಬಿದ್ದೈತಲ್ಲೋ ಯಪ್ಪ, ಜೋರ್ ಮಳಿಗ ಕಿತ್ಕೊಂಡ ಬಂದೈತಿದೆ. ನಾನು ನನ್ನ ಬ್ಯಾನರ್ ಕಾಣುವಲ್ತಲ್ಪ ಅಂತ ನಾ ಬ್ಯಾನರ್ ಕೆಳ ಬಂದ್ಬಿಟ್ಟೈತಿ. ನಾಳೆ ಹಾಕೊಂಡು ನಿಂತ್ಬಿಟ್ರಿಪ್ಪ, ಭಾಳ ಲೇಟಾಗಿ ಟೈಮ್ ಎಷ್ಟು ಆಗೈತ್ರಿ ಅಂತ 3:45 ಆಗೈತಿ. ಆ್ಯಂಡ್ ಐ ಹೋಪ್ ನಿಮಗೆ ಗೊತ್ತಿ ಬ್ಲಾಗ್ ಸೇರಿ ಅಂತ ಮಾಡಿ. ನಿಮ್ಗೆ ಸೇರಿಸ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ, ಮಾತ್ರ ಮರಿಬೇಡ್ರಿ. ಪರಂಪರ ಮುಂದುವರ್ಸೋಣ ಅದೇ ಸೇರಿ 70K ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡೋಣ. 70K ನೀವು ಬ್ಲಾಗ್ದಾಗ ಸೊ ತಪ್ಪಕ್ಕೆ ಸೇಮ್ ಸ್ಟೆಪ್ ಸ್ಟೇ ಸೆಕ್ಸಿ. ಬಾಯ್ ಬಾಯ್. ಹಾಗೆ ಇರಲೇ ಅಚ್ಚರಿ ನಾನೇ ವಾಲೆ ಹೇ. ಕಲ್ಲು ಬಣ್ಣ ಸಿಲೆಯಾಗೋ ನಮಿದವರು ಕೈ ಕೊಟ್ಟಾಗ್ಲೇ ಮಗ ಜೀವನದಲ್ಲಿ ಬುದ್ಧಿ ಬರೋದು. ಥ್ಯಾಂಕ್ ಯು ಫಾರ್ ಬೀಂಗ್ ಹಿಯರ್. ನಂದು ಧಾರವಾಡ, ಹೆಚ್ಚಿಗೆ ಮಾತು ಬ್ಯಾಡ. ಮಗಲ ತಲಿಕೆ ಹಂಗನ ಬ